ಕೃಷ್ಣಾ ನದಿ ಪಾತ್ರದ ಗ್ರಾಮಗಳಿಗೆ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಭೇಟಿ ನೀಡಿ ಪರಿಶೀಲನೆ. ಕೃಷ್ಣಾ ನದಿ ಪಾತ್ರದ ತಾಲೂಕಿನ ಯಡೂರ್ವಾಡಿ, ಇಂಗ್ಳಿ ಮತ್ತು ಮಾಂಜ್ರಿ ಗ್ರಾಮಗಳಿಗೆ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಅವರು ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿ ವಾಸ್ತವ ಪರಿಸ್ಥಿತಿ ಅವಲೋಕಿಸಿದರು. ಖರೀದಿ ಆನಂದವನ್ನು ದ್ವಿಗುಣಗೊಳಿಸಲು ಇದೇ ಸರಿಯಾದ ಸಮಯ. ದಿ ಮೇಗಾ ಮಾನ್ಸೂನ್ ಸೇಲ್ 80%, ಮಹಾ ರಿಯಾಯಿತಿ, ಕಡಿಮೆ ಬೆಲೆ, ಉತ್ಕೃಷ್ಟ ಗುಣಮಟ್ಟ ಬೇರೆ ಎಲ್ಲಿಯೂ ಇಲ್ಲ. 20+ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳ ಮಳಿಗೆ. ಉತ್ತರ ಕರ್ನಾಟಕದಲ್ಲಿ 30,000 ಚದರ ಅಡಿಯ ಸಂಪೂರ್ಣ ಫ್ಯಾಮಿಲಿ ಶಾಪ್. ಮೆನ್ಸ್ ವೇರ್, ಶೂಟಿಂಗ್, ಶರ್ಟಿಂಗ್, ಸಾರೀಸ್, ಲೇಡೀಸ್ ವೇರ್, ಕಿಡ್ಸ್ ವೇರ್, ಹ್ಯಾಂಡ್ಲೂಮ್ ಮತ್ತು ಇನ್ನರ್ ವೇರ್. ಸ್ಪೆಷಲ್ ಆಫರ್ ಅಪ್ ಟು 80% ಆಫ್. ಕಡಿಮೆ ಬೆಲೆ, ಉತ್ಕೃಷ್ಟ ಗುಣಮಟ್ಟ ಬೇರೆ ಎಲ್ಲಿಯೂ ಇಲ್ಲ. ಘನ ಸಾರಿ ರೂಪಾಯಿ 399, ಕ್ಯಾಟ್ಲಾಗ್ ಪ್ರಿಂಟ್ ಸಾರಿ ರೂಪಾಯಿ 499, ಕಾಟನ್ ಸಾರಿ ರೂಪಾಯಿ 568, ಬ್ರಾಕೆಟ್ ಸಿಲ್ಕ್ ಸಾರಿ ರೂಪಾಯಿ 999, ಶಿವಶಾಹಿ ಪೈಠಣಿ ರೂಪಾಯಿ 599, ಕಾಂಜೀವರಂ, ಧರ್ಮಾವರಂ ಟಿಶ್ಯೂ ಸಾರಿ ರೂಪಾಯಿ 1648 ಪ್ರಾರಂಭ. ಬ್ರಾಂಡೆಡ್ ಶರ್ಟ್ ರೂಪಾಯಿ 450, ಬ್ರಾಂಡೆಡ್ ಟೀ ಶರ್ಟ್ ರೂಪಾಯಿ 550, ಜೀನ್ಸ್ ಪ್ಯಾಂಟ್ ರೂಪಾಯಿ 796, ಹೆವಿ ಲೇಡೀಸ್ ಕುರ್ತಿ ರೂಪಾಯಿ 599, ವೆಸ್ಟರ್ನ್ ಟಾಪ್ ರೂಪಾಯಿ 599 ಮತ್ತು ಮಿಂಕ್ ಬ್ಲಾಂಕೆಟ್ ರೂಪಾಯಿ 500. ಅತ್ಯಂತ ಆಕರ್ಷಕ ಆಫರ್ ಗಳಿಗಾಗಿ ಇಂದೇ ಭೇಟಿ ಕೊಡಿ ಚಂದ್ರಪ್ರಭಾ ಹೋಲ್ಸೇಲ್ ಟೆಕ್ಸ್ಟೈಲ್ ಮಾರ್ಕೆಟ್. ಯೋಗ್ಯ ವಸ್ತ್ರಗಳ ಭಂಡಾರ, ಅತ್ಯುತ್ತಮ ಸೇವೆ. ಪ್ರಧಾನ್ ಕಾಂಪ್ಲೆಕ್ಸ್, ಹೊಸ ಬಸ್ ನಿಲ್ದಾಣದ ಎದುರಿಗೆ, ಸದಲ್ಗ. ಸಂಪರ್ಕಿಗಾಗಿ ಮೊಬೈಲ್ ನಂಬರ್ 8147551905 ಮತ್ತು 9611590254. ಈ ವರ್ಷ ಸುರಿಯುತ್ತಿರುವ ನಿರಂತರ ಮಳೆಯಿಂದ ಕ್ಷೇತ್ರದ ಅನೇಕ ರಸ್ತೆ ಸೇತುವೆಗಳು ಮುಳುಗಡೆಗೊಂಡಿದ್ದು ಕೆಲವು ಕಡೆ ಕುಡಿಯುವ ನೀರಿನ ಅವಸ್ಥೆಯೂ ಉಂಟಾಗಿದೆ. ಈ ಬಗ್ಗೆ ಮಾಹಿತಿ ಪಡೆದರು. ಈ ವೇಳೆ ಮಾತನಾಡಿದ ಪ್ರಕಾಶ್ ಹುಕ್ಕೇರಿ, ಪ್ರತಿ ವರ್ಷದಂತೆ ಈ ವರ್ಷ ನದಿ ಪಾತ್ರದ ಜನರಿಗೆ ಅನಾನುಕೂಲ ಆಗಿಲ್ಲ. ಆದರೆ ಕಳೆದ ಒಂದು ವಾರದಿಂದ ಸುರಿದ ಮಳೆಯಿಂದ ಕೃಷ್ಣಾ, ದೂಧಗಂಗಾ, ವೇದಗಂಗಾ ನದಿಗಳು ತುಂಬಿ ಹರಿಯುತ್ತಿವೆ. ಅಷ್ಟೇ ಅಲ್ಲದೆ ಅನೇಕ ಹಳ್ಳ ಕೆರೆ ಕಟ್ಟೆಗಳು ತುಂಬಿ ತುಳುಕುತ್ತಿವೆ. ಆದರೆ ಕೆಲವು ಕಡೆ ರಸ್ತೆ ಹಾಗೂ ಸೇತುವೆಗಳು ಮುಳುಗಡೆ ಆಗಿರುವ ಬಗ್ಗೆ ತಹಸೀಲ್ದಾರ್ ಜೊತೆಯಲ್ಲಿ ಸ್ಥಳ ವೀಕ್ಷಣೆ ಮಾಡಿ ಮಾಹಿತಿ ಪಡೆದಿದ್ದೇನೆ. ಈ ಬಗ್ಗೆ ಸೂಕ್ತ ವ್ಯವಸ್ಥೆ ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಲಾಗುವುದು. ಅಷ್ಟೇ ಅಲ್ಲದೆ ಈ ಹಿಂದೆಯೂ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದು, ವಿಶೇಷ ಅನುದಾನ ಬಂದ ತಕ್ಷಣ ಮುಳುಗಡೆಗೊಂಡಿರುವ ರಸ್ತೆ ಸೇತುವೆಗಳನ್ನು ಎತ್ತರಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ CS ಕುಲಕರ್ಣಿ ಸೇರಿದಂತೆ ಯಡೂರ್, ಯಡ್ರುವಾಡಿ, ಮಾಂಜ್ರಿ, ಮಾಂಜ್ರಿವಾಡಿ ಹಾಗೂ ಇಂಗ್ಲಿ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಮಾಂಜ್ರಿಯಿಂದ ವಿರೂಪಾಕ್ಷಿ ಕವಟಗಿ.